ವೀಕ್ಷಕರೆ ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಕವನ ಗೋಪಾಲ್. ನಾನು ಜೆಡಿಎಸ್ ಪಕ್ಷದಿಂದ ಬಹುದೂರ ಸಾಗಿದ್ದು ಮತ್ತೆ ಹೋಗುವ ಪ್ರಶ್ನೆಯೇ ಇಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬೆಯಲ್ಲಿ ತಿಳಿಸಿದರು. ತಾಲೂಕಿನ ಗಂಗಸಂದ್ರ ಗ್ರಾಮದಲ್ಲಿ ನಳ ಸಂಪರ್ಕ ಕಾಮಗಾರಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಸಾರಾ ಮಹೇಶ್ ಸೇರಿದಂತೆ ಜೆಡಿಎಸ್ನಲ್ಲಿರುವಂತಹ ಬಹುತೇಕ ಮುಖಂಡರು ನಾಯಕರುಗಳು ನನ್ನ ಸ್ನೇಹಿತರು, ಹಾಗಾಗಿ ಅವರು ನಮ್ಮ ಮನೆಗೆ ಬಂದಿರುವುದು ವಿಶ್ವಾಸಕ್ಕೆ, ಅದರ ಜೊತೆಯಲ್ಲಿ ಮತ್ತೆ ಜೆಡಿಎಸ್ಗೆ ಬನ್ನಿ ಎಂದು ಕರೆಯುತ್ತಿರುವುದು ಸಹ ಸತ್ಯವೇ. ಆದರೆ ನಾನು ಜೆಡಿಎಸ್ನಿಂದ ಬಹಳಷ್ಟು ದೂರದಲ್ಲಿದ್ದು ಮತ್ತೆ ಹೋಗುವಂತಹ ಪ್ರಮೇಯ ಬರುವುದಿಲ್ಲ ಎಂದರು. ಗೊತ್ತಿಲ್ಲ, ನಾನು ರಾಜೀನಾಮೆ ಕೊಡಬೇಕು ಫಸ್ಟ್, ರಾಜೀನಾಮೆ ಕೊಟ್ಟು ಎಲ್ಲ ಡಿಸಿಷನ್ ಮಾಡಬೇಕು. ರಾಜೀನಾಮೆ ಕೊಡ್ತೀನಿ, ಕೊಟ್ಟ ಮೇಲೆ ಎಲ್ಲ ಕಾರ್ಯಕರ್ತರು ಕನ್ಸರ್ನ್ ಮಾಡಿ ಅವರೆಲ್ಲ ಏನು ಹೇಳ್ತಾರೋ ಕೇಳ. ಕುಮಾರಸ್ವಾಮಿ ನನ್ನ ಮನೆ ಬಾಗಿಲಿಗೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ, ಕರೆಯುವುದೂ ಇಲ್ಲ, ಅಂದ ಮೇಲೆ ನಾನು ಮತ್ತೆ ಜೆಡಿಎಸ್ ಕಡೆ ಮುಖ ಮಾಡುವುದಿಲ್ಲ ಎಂದು ನಿನ್ನೆ ನಡೆದ ಘಟನೆಗಳ ಬಗ್ಗೆ ಅಮೋಗ್ ಟಿವಿ ಜೊತೆಗೆ ನೇರವಾಗಿ ಹಂಚಿಕೊಂಡರು. ಅದೆಲ್ಲ ಮುಗಿದೋದ ಕತೆ. ನಾನು ಜಿ ಟಿ ದೇವೇಗೌಡ ಅಲ್ಲ, ಶಿವರಾಮೇಗೌಡನೂ ಅಲ್ಲ, ಜಿ ಟಿ ದೇವೇಗೌಡನೂ ಅಲ್ಲ, ವಾಸಣ್ಣ ವಾಸಣ್ಣನೇ. ಅವ್ರು ಮಾಡಿರುವಂಥ ನಾನು ಮಾಡ ಇಲ್ಲ. ಸಾರಾ ಮಹೇಶ್ ನಾವು ಮೊದಲಿಂದ ಸ್ನೇಹಿತರು, ಅವ್ರು ಈ ಕಡೆ ಬಂದಾಗೆಲ್ಲ ಮನೆಗೆ ಬರ್ತಾರೆ. ಅಂದಾನಿ ಅವರು ನಾವೆಲ್ಲ ಸ್ನೇಹಿತರು ಇದ್ದರು, ಅದು ನಾನು ಉದ್ದೇಶದಿಂದ ಬಂದಿರತಕ್ಕಂಥದ್ದು. ನಾನು ದುಷ್ಯಂತ್ ಶ್ರೀನಿವಾಸ್ ಹೇಳ್ತಾನೆ, ಇನ್ನೊಬ್ರು ಹೇಳ್ತೀನಿ ಅಂತ ಕೇಳಲ್ಲ, ನಾನು ನಮ್ಮ ಅಪ್ಪನ ಮಾತೇ ಕೇಳಲ್ಲ. ನನಗೇನು ತೋಚುತ್ತೋ ಸಾರ್ವಜನಿಕವಾಗಿ ಏನು ಮಾಡಬೇಕೋ ಅದನ್ನೇ ಮಾಡ್ತೀನಿ. ಯಾರೋ ಹೇಳಿರು ಅಂತ ಹೇಳ್ಬಿಟ್ಟು ಇನ್ನೊಬ್ರಿಗೆ ತೊಂದರೆ ಕೊಡೋದು, ಮತ್ತೊಬ್ರಿಗೆ ತೊಂದರೆ ಕೊಡೋದು, ಅವ್ರು ಹೇಳ್ದಂಗೆ ಕೇಳೋದು, ಇವ್ರು ಹೇಳ್ದಂಗೆ ಕೇಳೋದು, ಎಲ್ಲೂ ಮಾಡಲ್ಲ. ನಾನು ನನಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನೇ ನಾನು ಮಾಡ್ತೇನೆ. ಮುಂದಿನ ಬಾರಿ ದೇವೇಗೌಡರು ನಿಮ್ಮ ಮನೆಗೆ ಬಂದು ಕೂರ್ತಾರೆ, ನಿಮ್ಮ ಮುಂದೆ ಬದಲಾವಣೆ ಮಾಡೇ ಮಾಡ್ತಾರೆ. ನಾನು ದೇವೇಗೌಡರು ಬಂದರೆ ಸ್ವಾಗತ ಮಾಡ್ತೀನಿ. ಅವ್ರು ನಮಗೆ ಹಿರಿಯರು, ದೇಶದ ಪ್ರಧಾನಿ ಆಗಿದ್ದಂಥವ್ರು. ಅವ್ರ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಕಡಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿ ಕೆ ಗೌಡ, ಸದಸ್ಯರಾದ ಕವಿತಾ ಸ್ವಾಮಿ, ಮಹಲಿಂಗಯ್ಯ, ಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಗ್ ಟಿವಿ, ಗುಬ್ಬಿ. ತುಮಕೂರು ನಗರದ ಕೊಳಗೇರಿಯಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ ವತಿಯಿಂದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆಯಡಿ ಉಚಿತ ಆರೋಗ್ಯ ಕಾರ್ಡ್ ನೋಂದಣಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. 20ನೇ ವಾರ್ಡ್ ಪಾಲಿಕೆ ಸದಸ್ಯರು ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎ ಶ್ರೀನಿವಾಸ್ ಮಾತನಾಡಿ, ನಗರದ ವಿವಿಧ ಸ್ಲಂಗಳಲ್ಲಿ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಆರೋಗ್ಯ ಕಾರ್ಡ್ ಎಪಿಎಲ್ ಬಿಪಿಎಲ್ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ತಲಾ 5 ಲಕ್ಷದವರೆಗೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಪಡೆಯಲು ಸರ್ಕಾರ ಕೈಗೊಂಡಿರುವ ಆಯುಷ್ಮಾನ್ ಭಾರತ್ ಕಾರ್ಡ್ ಬಗ್ಗೆ ಜಾಗೃತಿ ಮೂಡಿಸಿ ಅಭಿಯಾನವನ್ನು ಕೈಗೊಂಡಿರುವುದಕ್ಕೆ ಅಭಿನಂದಿಸುತ್ತೇನೆ ಎಂದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬಡವ ಬಿಪಿಎಲ್ ಕಾರ್ಡ್ ಇರತಕ್ಕಂಥವ್ರಿಗೆ 5 ಲಕ್ಷದ ವಿಮೆಯನ್ನು ಮಾಡಲಿಕ್ಕೆ ಸರ್ಕಾರ ಒಳ್ಳೆ ಉದ್ದೇಶ ಇಟ್ಕೊಂಡು ಬಡವರಿಗೆ ಆರೋಗ್ಯದ ಒಂದು ಕಾರ್ಡನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ನನ್ನ ಕಾಲೋನಿಯ ಎಲ್ಲ ಬಡ ಕುಟುಂಬ ಏನಿತ್ತು ಅವರಿಗೆ ಆರೋಗ್ಯ ಭಾಗ್ಯ ಅದರಿಂದ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಮತ್ತು ಸ್ಲಂ ಬೋರ್ಡ್ ಅಧ್ಯಕ್ಷರಾದಂಥ ನರಸಿಂಹಮೂರ್ತಿ ಸಾರು ಮತ್ತು ಅವರ ಸಿಬ್ಬಂದಿ ಮತ್ತು ನಮ್ಮ ಇನ್ನೊಬ್ಬ ಆತ್ಮೀಯರಾದಂತಹ ದೇವರಾಜ್ ಅವರು ಸಹ ಮತ್ತು ಅವರ ಸಿಬ್ಬಂದಿಯವರು ಸಹ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ. ಇದನ್ನೆಲ್ಲರೂ ಇದನ್ನು ಫಲಾಭಿಮಾನಿಗಳು ಎಲ್ಲ ಇದರ ಅಡಿನಲ್ಲಿ ಬಂದು ಈ ಒಂದು ಏನು ಡಾಕ್ಯುಮೆಂಟೇಷನ್ ಇದೆ ಅದನ್ನೆಲ್ಲ ಕೊಟ್ಟು ಅವರು ಇದನ್ನು ಅನುಕೂಲ ಪಡ್ಕೊಳ್ಳಿ ಅಂತ ನಾನು ಇವತ್ತಿನ ದಿವಸ ತಮ್ಮ ಎಲ್ಲ ನಾಗರಿಕರ ಪರವಾಗಿ ವಿನಂತಿ ಮಾಡ್ತೇನೆ. ಇನ್ನು ಸ್ಲಂ ಜನಾಂದೋಲನ ಕರ್ನಾಟಕದ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ಮಾತನಾಡಿ, ಕಳೆದ 3 ತಿಂಗಳಿಂದ ಆರೋಗ್ಯ ಕಾರ್ಡ್ ನೋಂದಣಿ ನಡೆಯುತ್ತಿದ್ದು ಸ್ಲಂಗಳಲ್ಲಿ ಮಾಹಿತಿ ಕೊರತೆಯಿಂದ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಹಿಂದೆ ಸರಿಯುತ್ತಿದ್ದು, ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯನಿಗೆ ಏನಾದರೂ ಒಂದು ಅನಾರೋಗ್ಯ ಸಮಸ್ಯೆಯಿಂದ ಅತಿ ವೇಗವಾಗಿ ನಿಧನರಾಗುತ್ತಿರುವುದನ್ನು ನೋಡಿದರೆ ನಮ್ಮ ಜೀವ ರಕ್ಷಣೆ ಬಹಳ ಕಷ್ಟ ಸಾಧ್ಯವೆನಿಸುತ್ತದೆ ಎಂದರು. ತುಮಕೂರು ನಗರದಲ್ಲಿ ಆರೋಗ್ಯ ಇಲಾಖೆಯಿಂದ ಉಚಿತವಾಗಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆಯಡಿಯಲ್ಲಿ ಆಭಾ ಕಾರ್ಡ್ಗಳನ್ನು ಮಾಡಿಕೊಡ್ತಾ ಇರತಕ್ಕಂಥದ್ದಿದೆ. ಇದು ಬಹುತೇಕವಾಗಿ ಬಡತನ ರೇಖೆಗಿಂತ ಕೆಳಗಿರತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಎಲ್ಲ ಕುಟುಂಬಗಳಿಗೆ ಒಂದು ಆರೋಗ್ಯ ಯೋಜನೆಯನ್ನು ತಂದಿರತಕ್ಕಂಥದ್ದಿದೆ. ಇದ್ರ ವ್ಯಾಪಕವಾಗಿ ಜಾಗೃತಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ
ಮತ್ತೆ ನಾಗರಿಕ ಸೇವಾ ಕೇಂದ್ರ ಗ್ರಾಮವನ್ನು ಮತ್ತೆ ತುಮಕೂರುವನ್ನ ಒಂದು ಸಹಕಾರದೊಂದಿಗೆ ಇವತ್ತು ವಿವಿಧ ಕೊಳಗೇರಿಗಳಲ್ಲಿ ಈ ಆಭಾ ಕಾರ್ಡ್ ಅಭಿಯಾನವನ್ನ ಕೊಳಗೇರಿ ಸಮಿತಿಯಿಂದ ಮಾಡುತ್ತಾ ಇರತಕ್ಕಂತದ್ದು ಇದಾಗಿದೆ ಈಗಾಗಲೇ ದಿಬ್ಬೂರು ದೇವರಾಜ ಅರಸು ಬಡಾವಣೆಯಲ್ಲಿ ಅರಳಿಮರಪಾಳ್ಯ ಕಾಲೋನಿಯಲ್ಲಿ ಇವತ್ತು ಎನ್ ಆರ್ ಕಾಲೋನಿಯಲ್ಲಿ ಈ ಶಿಬಿರವನ್ನು ಆಯೋಜನೆ ಮಾಡಿರತಕ್ಕಂತದ್ದು ಇದೆ ಆರೋಗ್ಯ ಇಲಾಖೆ ಕಳೆದ ಒಂದು 2-3 ತಿಂಗಳಿಂದ ಈ ಯೋಜನೆ ಜಾರಿಯಲ್ಲಿದ್ದರೂ ಸಹ ಒಂದು ಜಾಗೃತಿ ಮತ್ತು ಅರಿವಿನ ಕೊರತೆಯಿಂದ ಇದು ಬಡ ಜನರಿಗೆ ತಲುಪಿರಲಿಲ್ಲ ಆದರೆ ಈಗ ನಾವು ಸಮಿತಿಯಿಂದ ಇದನ್ನ ಸ್ಲಮ್ಗಳಲ್ಲಿ ಸ್ಲಮ್ ವಾರು ಈ ಅಭಿಯಾನವನ್ನು ಕೈಗೊಂಡು ಇದುವರೆಗಾಗಿ ಸುಮಾರು ಒಂದು 1000 ತನಕ ಒಂದು ಕಾರ್ಡ್ಗಳನ್ನು ಮಾಡಿಸ್ತಕ್ಕಂಥ ಒಂದು ಗುರಿಯನ್ನು ಮುಟ್ಟಿದೆ ಮುಂದೆನೂ ಸಹ ಎಲ್ಲ ಕೊಳಗೇರಿಗಳಲ್ಲಿ ಈ ಒಂದು ಯೋಜನೆಯನ್ನು ಈ ಕಾರ್ಡನ್ನು ತಾಂಡತಕ್ಕಂಥ ಒಂದು ಯೋಜನೆಯನ್ನು ಮಾಡತಕ್ಕಂಥದ್ದಾಗ್ತಾ ಇದೆ ಇನ್ನು ಈ ಅಭಿಯಾನಕ್ಕೆ 3ನೇ ಪಾಲಿಕೆ ಸದಸ್ಯರಾದ ಲಕ್ಷ್ಮೀ ನರಸಿಂಹರಾಜು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ತಾಂತ್ರಿಕ ಸಿಬ್ಬಂದಿಯಾದ ಸಿದ್ದೇಶ್ ಕುಮಾರ್ ಪದಾಧಿಕಾರಿಗಳಾದ ಶಂಕರಯ್ಯ ರಂಗನಾಥ್ ಕಣ್ಣನ್ ಮೋಹನ್ ಗಣೇಶ್ ನರಸಿಂಹಯ್ಯ ಮನೋಜ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಭಾರತ ಚುನಾವಣಾ ಆಯೋಗ ತಾಲೂಕು ಸ್ವೀಪ್ ಸಮಿತಿ ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಮತದಾರರ ಸಂಕ್ಷಿಪ್ತ ಪರಿಷ್ಕರಣೆ 2023ರಡಿ ಮಿಂಚಿನ ನೋಂದಣಿ ಜಾಥಾವನ್ನು ಗುಡಿಬಂಡೆಯಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಸಲುವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿಗಳು ಮುಖ್ಯ ರಸ್ತೆಯಲ್ಲಿ ಅರಿವು ಮೂಡಿಸುವ ಜಾಥಾ ನಡೆಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಇಸಿಒ ಚಂದ್ರಶೇಖರ್ ವಿದ್ಯಾರ್ಥಿಗಳ ಕುರಿತು ಮಾತನಾಡಿ ದೇಶದ ಪ್ರತಿಯೊಬ್ಬ 18 ವರ್ಷದ ಯುವಕರೆಲ್ಲರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕು ನನ್ನ ಮತ ನನ್ನ ಹಕ್ಕು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸೋಣ ಮತದಾನದ ಹಕ್ಕು ಪಡೆಯೋಣ ಪ್ರತಿ ಮತವು ಅಮೂಲ್ಯ ಈ ರೀತಿ ಘೋಷಣೆಗಳೊಂದಿಗೆ ಜಾಥಾ ನಡೆಸಿ ಯುವಕರಲ್ಲಿ ಜನಸಾಮಾನ್ಯರಲ್ಲಿ ಮತದಾನ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಎಂದರು ಚುನಾವಣಾ ಸಂಬಂಧಿತ ಸಂದೇಹಗಳಿಗೆ 1950 ಕರೆ ಮಾಡಿ ಸಹಾಯವಾಣಿ ನಂಬರ್ 1950 1950 ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾದ ವರ್ಷ 1950 ಅದಕ್ಕೆ ಆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ವೋಟರ್ ಹೆಲ್ಪ್ ಲೈನ್ ಅಂತ ಆಪ್ ಇದೆ ಮೊಬೈಲ್ ಅಲ್ಲಿ ಆಪ್ ಡೌನ್ಲೋಡ್ ಮಾಡಿಬಿಟ್ಟು ಮಿನಿಮಮ್ ಡಾಕ್ಯುಮೆಂಟು ಇದನ್ನ ಏನು ಎಸ್ಎಸ್ಎ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡಿದ್ರೆ ಆಧಾರ್ ಕಾರ್ಡ್ ಇಷ್ಟು ಅಪ್ಲೋಡ್ ಮಾಡಿದ್ರೆ ನಿಮ್ದು ಅಲ್ಲಿ ಪರಿಶೀಲನೆ ಮಾಡಿಬಿಟ್ಟು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸ್ತಾರೆ ಮತ್ತೆ ಆನ್ಲೈನ್ ಮುಖಾಂತರ ವೋಟ್ ಕಾರ್ಡ್ ಸಿಗುತ್ತೆ ಅದನ್ನ ಬಿ ಎಲ್ ಓಗಳು ಕೊಡ್ತಾ ಇದ್ರು ಮುಂಚೆ ಆದ್ಮೇಲೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ ಅಂತ ಹೇಳ್ತಾರೆ ಎಲ್ಲ ಅರ್ಹ ಮತದಾರರು ಯಾಕೆಂದ್ರೆ ನಾವು ಪಿಯು ಐಟಿಐ ಮತ್ತೆ ಡಿಗ್ರಿ ಕಾಲೇಜಿಗೆ ಎದಕ್ಕೆ ಬಂದಿದ್ದೀವಿ ಅಂತ ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ರಾಜಶೇಖರ್ ಕಿರಿಯ ತರಬೇತಿ ಅಧಿಕಾರಿ ಸಾನಾ ನಾಗೇಂದ್ರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಲ್ ಕೃಷ್ಣಪ್ಪ ರಾಜಸ್ವ ನಿರೀಕ್ಷಕ ಲಕ್ಷ್ಮೀನಾರಾಯಣ ಇಸಿಒ ನಂಜುಂಡಪ್ಪ ಮೊದಲಾದವರು ಇದ್ದರು ವಿ ರಾಜಶೇಖರ್ ಅಮೋಕ್ ಟಿವಿ ಗುಡಿಬಂಡೆ ಮಾದಿಗ ಜನಾಂಗದವರಿಗೆ ಕಾಂಗ್ರೆಸ್ನಲ್ಲಿ ನಿರಂತರ ಅನ್ಯಾಯಗಳನ್ನು ಮಾಡಿಕೊಂಡು ಟಿಕೆಟ್ ನೀಡದೆ ವಂಚನೆ ಮಾಡುತ್ತಿದ್ದು ಈ ಬಾರಿ 2023ರಲ್ಲಿ ಮಾದಿಗ ಜನಾಂಗಕ್ಕೆ ಟಿಕೆಟ್ ನೀಡಲೇಬೇಕು ಆ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸುತ್ತೇವೆ ಎಂದು ರಾಜ್ಯ ಮಾದಿಗ ದಂಡೋರ ಉಪಾಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ದೇವನಹಳ್ಳಿಯಲ್ಲಿ ಹೇಳಿದ್ದಾರೆ ದೇವನಹಳ್ಳಿ ಪಟ್ಟಣದ ಪತ್ರಿಕಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸುಮಾರು 1983ರಿಂದ ನಿರಂತರ ಶೋಷಣೆಗೆ ನಮ್ಮ ಜನಾಂಗವು ಒಳಗಾಗಿದೆ ನಮ್ಮ ಜನಾಂಗದ ಅಭ್ಯರ್ಥಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡದೆ ಅನ್ಯಾಯವಾಗಿದೆ ಮುಂದಿನ 2023 ಚುನಾವಣೆಗೆ ಮಾದಿಗ ಜನಾಂಗದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನಾಂಗ ಒಂದಾಗಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದರು ಜ್ಞಾನಕ್ಕೆ ಬಂದಿಲ್ವಾ ಅವರ ವಿವೇಚನೆಗೆ ಬಂದಿಲ್ವಾ ಇವತ್ತು ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಕಾರ್ಯಕ್ರಮ ಮಾಡಿದಾಗಲೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ನಾವು ಅಂತೇಳಿ
ಅಂದ್ರೆ ಇವತ್ತು ಅಖಿಲ ಭಾರತದ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಹೇಳ್ತಾ ಇದ್ದಾರೆ, ನಾವು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಈ ಸಾರಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಂತೆ. ನೀವು ಒಂದು ವೇಳೆ ಅಧಿಕಾರಕ್ಕ ತರಬೇಕು ಎಂಬ ಅಪೇಕ್ಷೆ ನಿಮ್ಮಲ್ಲಿ ಇರೋದಾದ್ರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಕೊಡದೇ ಇರುವಂತಹ ಟಿಕೆಟ್ ಅನ್ನ ಈ 2023ಕ್ಕೆ ನೀವು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಯಾಕೆ ನಮ್ಗೆ ಇತಿಹಾಸ ಇದೆ, ಮತದಾರರು ಹೆಚ್ಚಾಗಿದ್ದೀವಿ. ಆ ಕಾರಣದಲ್ಲಿ ನಾಳೆ 10ನೇ ತಾರೀಕು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾಧ್ಯಕ್ಷರು ಮತ್ತೆ ಈ ಒಂದು ಜಿಲ್ಲೆಯ ಉಸ್ತುವಾರಿಗಳಾಗಿರುವಂತಹ ಕೃಷ್ಣಬೈರೇಗೌಡ ಎಂಪಿ ಆಗಿರುವಂತಹ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮತ್ತೆ ಜಿಲ್ಲಾಧ್ಯಕ್ಷರಾದಂತಹ ಮನಿಷಾ ಮಣ್ಣ ಅವರ ನೇತೃತ್ವದಲ್ಲಿ ನಾಳೆ ಒಂದು ಸಭೆಯನ್ನು ಕರೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಸಮುದಾಯದ ಮುಖಂಡ ಹಾಗೂ ಚಂದನಹಳ್ಳಿ ಮುನಿಯಪ್ಪ ಮಾತನಾಡಿ, 1997ರಿಂದ ಜನಾಂಗದ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತವಾಗಿದೆ. ಕಾಂಗ್ರೆಸ್ನಲ್ಲಿ ಭೋವಿ ಸಮುದಾಯಕ್ಕೆ ಟಿಕೆಟ್ ನೀಡಿ ನಮ್ಮ ಸಮುದಾಯವನ್ನ ಕಡೆಗಣಿಸುತ್ತಿದ್ದು, ಈ ಬಾರಿ ನಮ್ಮ ಸಮುದಾಯದ ಯಾವುದೇ ಅಭ್ಯರ್ಥಿಗೆ ಟಿಕೆಟ್ ನೀಡಿದರೂ ನಾವು ಗೆಲ್ಲಿಸಲು ಶ್ರಮ ವಹಿಸುತ್ತೇವೆ ಎಂದರು. ಆವತ್ತಿಂದ ಈವತ್ತಿನವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮುದಾಯಕ್ಕೆ ಅಂದರೆ ಮಾತೃ ಸಮುದಾಯಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಸಾಮಾಜಿಕ ನ್ಯಾಯ ಅಂತ ಭಾಷೆಗಳಲ್ಲಿ ಬಹಳ ದೊಡ್ಡದಾಗಿ ಹೇಳ್ತಾರೆ, ಆದರೆ ಇಲ್ಲಿ ಅವಕಾಶಗಳನ್ನು ನಮ್ಮ ಈ ತಾಲೂಕಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರೋದು ನಮ್ಮ ಮಾಲಿಕ ಸಮುದಾಯ. ಅಂಥ ಸಮುದಾಯಕ್ಕೆ ಮನೆ ಮಾಡಿ ಸಾಮಾಜಿಕ ನ್ಯಾಯ ಅಂತ ಹೇಳೋದಕ್ಕೆ ಅವರು ಆ ಒಂದು ನ್ಯಾಯನ ಅವರು ನಿರ್ದಿಷ್ಟವಾಗಿ ಅದನ್ನು ಕಡೆಗಣಿಸಿದ್ದಾರೆ. ಆದ್ದರಿಂದ ಇವತ್ತು ಇನ್ನೇನು ವಿಧಾನಸಭಾ ಚುನಾವಣೆಗಳು ಪ್ರಾರಂಭ ಆಗೋ ಸಂದರ್ಭದಲ್ಲಿ ಮತ್ತೊಂದು ಸಾರಿ ನಾವೆಲ್ಲ ಸೇರಿ ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಇಡೀ ಸಮುದಾಯ ಈಗ ಮಾರಪ್ಪನವರು ರಮನಾರಾಯಣ ಶರ್ಮ ಅವರು ಮಾತಾಡ್ತಾರೆ, ನಾವು ಈ ಸಾರಿಯೂ ಸಹ ನಾವು ನ್ಯಾಯಬದ್ಧವಾಗಿ ಕೇಳ್ತೀವಿ. ಇದೇ ಸಂದರ್ಭದಲ್ಲಿ ತಾಲೂಕಿನ ಸಮುದಾಯದ ಮುಖಂಡರು ಹಾಗೂ ಸಮುದಾಯದ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಹಿಂದೂ ಪದದ ಬಗ್ಗೆ ನೀಡಿರುವ ಹೇಳಿಕೆ ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎವಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ ಮಾತನಾಡಿ, ಹಿಂದುತ್ವ ತಿಳಿಯಲು ಗೂಗಲ್ ನೋಡಬೇಡಿ, ಧ್ಯಾನದಿಂದ ಅಧ್ಯಯನ ಮಾಡಿ, ಹಿಂದುತ್ವ ಅರಿವಾಗುತ್ತದೆ. ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗುತ್ತಿದ್ದು ಇದೀಗ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವಂತಾಗಿದೆ ಎಂದು ಹೇಳಿದರು. ಹಿಂದೂ ಪದವನ್ನ ಒಂದು ಪರ್ಷಿಯನ್ ಭಾಷೆಯಲ್ಲಿ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಹಿಂದೂಗಳಿಗೆ ಮನ ನೋಯುವ ಹಾಗೆ ಹೇಳಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಸಮಾಜವನ್ನ ಒಡೆದು ಆಳುವ ಮತ್ತು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನ ನೀಡ್ತಾ ಇದ್ದಾರೆ. ಇದರಿಂದ ನಮ್ಮ ಹಿಂದೂಗಳಿಗೆ ಎಲ್ಲ ನೋವಾಗಿದೆ. ಯಾಕಂದ್ರೆ ಪರ್ಷಿಯನ್ ನಲ್ಲಿ ಏನ್ ಹೇಳ್ತಾರೆ ಅಂತ ಹೇಳುವಂತ ಸತೀಶ್ ಜಾರಕಿಹೊಳಿಗೆ ಪರ್ಷಿಯನ್ಗೆ ಹೋಗ್ಬೇಕು. ನಮ್ಮ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿಗೆ ಕೆಲಸ ಇಲ್ಲ ಇಲ್ಲಿ. ಯಾಕಂದ್ರೆ ಈ ಕನ್ನಡ ನಾಳೆ ಭೂಮಲ್ಲಿ ಹುಟ್ಟಿ ಇಲ್ಲಿ ಬದುಕ್ತಾ ಇರುವಂತ ಸತೀಶ್ ಜಾರಕಿಹೊಳಿ ಪರ್ಷಿಯನ್ ನಲ್ಲಿ ಹಿಂದೂನೇನಂತಾರೆ ಅಂತ ವಿಮರ್ಶೆ ಮಾಡಿದ್ದಾರೆ. ಅಂತ ಸತೀಶ್ ಜಾರಕಿಹೊಳಿಯ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ನಮ್ಮ ಹಿಂದೂ ಸಮಾಜ ಎಲ್ಲ ಸಮಾಜಗಳು ಈ ಒಂದು ಕನ್ನಡ ನಾಡಿನಲ್ಲಿ ಅನ್ಯೂನ್ಯತೆಯಿಂದ ಬಾಳ್ತಾ ಇರಬೇಕಾದ್ರೆ ಕೇವಲ ವೋಟ್ ಬ್ಯಾಂಕ್ಗಾಗಿ ಕೇವಲ ಒಂದು ಸಮುದಾಯವನ್ನು ಓಲೈಸೋದಕ್ಕೋಸ್ಕರ ಹಿಂದೂಗಳ ಮನವನ್ನ ನೋಯಿಸಿದ್ದಾರೆ, ಹಿಂದೂಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ವಿರುದ್ಧ ಕಾನೂನು ಕ್ರಮ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಮಾತನಾಡಿ, ಹಿಂದೂ ಎಂಬುದು ನಮ್ಮ ಸಂಸ್ಕೃತಿ, ಸತೀಶ್ ಜಾರಕಿಹೊಳಿ ಹಿಂದೂ ವಿರೋಧಿ ಹೇಳಿಕೆ ನೀಡಿರುವುದು ಖಂಡನೀಯ. ಹಿಂದೂ ಅನ್ನೋದು ಪರ್ಷಿಯನ್ ಭಾಷೆಯ ಪದ, ಅದರ ಅರ್ಥ ಅಶ್ಲೀಲವಾಗಿದೆ. ಹಿಂದೂ ಪದ ಅಶ್ಲೀಲ ಎನ್ನುವರ ಮನಸ್ಥಿತಿಯನ್ನ ಜನರು ಅರಿತುಕೊಳ್ಳಬೇಕಿದೆ. ಸತೀಶ್ ಜಾರಕಿಹೊಳಿ ಹಿಂದೂ ವಿರೋಧಿ ಹೇಳಿಕೆಗೆ ಜನ ತಕ್ಕ ಉತ್ತರ ನೀಡುತ್ತಾರೆ ಎಂದು ಹೇಳಿದರು.
ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿದ್ದು ಮಾಜಿ ಸಚಿವರಾಗಿದ್ದು ಹಾಲಿ ಶಾಸಕರಾಗಿದ್ದು ಅವರು ಒಬ್ಬ ಹಿಂದೂ ಆಗಿದ್ದು ಹಿಂದೂ ಮತ್ತು ಹಿಂದುತ್ವದ ಬಗ್ಗೆ ಈ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರುವುದು ನಾವೆಲ್ಲರೂ ಕೂಡ ಖಂಡಿಸುತ್ತೇವೆ ಯಾವುದೇ ಕಾರಣಕ್ಕೂ ಯಾವುದೋ ಓಟ್ ಬ್ಯಾಂಕ್ಗೆ ಇನ್ನೊಂದಕ್ಕೆ ಈ ದೇಶವನ್ನಾಗಲಿ ಈ ರಾಜ್ಯವನ್ನಾಗಲಿ ಒಡೆಯುವಂಥ ಕೆಲಸ ಯಾರೂ ಒಬ್ಬ ಈ ಭಾರತೀಯ ಪ್ರಜೆಯಾಗಿ ಮಾಡಬಾರದು ಅಂತ ಕೆಲಸವನ್ನು ಮಾಡಿದಂತ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಕಡೆಯಿಂದ ಧಿಕ್ಕಾರ ಇರಲಿ ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಹಳಷ್ಟು ಈ ರಾಜ್ಯದ ಬಹುತೇಕ ಎಲ್ಲಾ ಕಡೆಗಳ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಹೋಬದೇನಹಳ್ಳಿ ಮುನಿಯಪ್ಪ ತಾಲೂಕು ಬಿಜೆಪಿ ಅಧ್ಯಕ್ಷ ಸುಂದರೇಶ್ ಬಿಜೆಪಿ ಮುಖಂಡ ಸುಬ್ಬೇಗೌಡ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು ಡಿಸಿ ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ಹಾಡುವಾಗಲೇ ಮನೆಯೊಂದಕ್ಕೆ ನುಗ್ಗಿರುವ ಮೂವರು ಕಳ್ಳರು ಮಹಿಳೆ ಮೇಲೆ ಹಲ್ಲೆ ನಡೆಸಿ ಬೀರುವಿನಲ್ಲಿದ್ದ ಸುಮಾರು 17 ಲಕ್ಷಕ್ಕೂ ಅಧಿಕ ಬೆಲೆಯ ನಗ ನಾಣ್ಯಗಳನ್ನು ಲೂಟಿ ಮಾಡಿಕೊಂಡು ಪರಾರಿಯಾಗಿರುವ ಘಟನೆ ನಗರದ ಹೊಸ ಬಡಾವಣೆ ಪೊಲೀಸ್ ಠಾಣೆ ಸರಹದಿನಲ್ಲಿ ಮಧ್ಯಾಹ್ನ ನಡೆದಿದೆ ನಗರದ ಶಂಕರ್ಪುರಂನಲ್ಲಿರುವ ಮನೆಯೊಂದಕ್ಕೆ ಮಧ್ಯಾಹ್ನ ಹಾಡುವಾಗಲೇ ನುಗ್ಗಿರುವ ಮೂವರು ಕಳ್ಳರು ಮನೆಯೊಳಗಿದ್ದ ಮನೆಯ ಮಾಲೀಕರಾದ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಾರೆ ನಂತರ ಬೀರುವಿನ ಲಾಕರ್ ಒಡೆದು ಅದರೊಳಗಿದ್ದ ಸುಮಾರು 17 ಲಕ್ಷಕ್ಕೂ ಅಧಿಕ ಬೆಲೆಯ ಚಿನ್ನಾಭರಣ ಹಾಗೂ ನಗದನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ನಗರದ ಎಂಜಿ ರಸ್ತೆಯಲ್ಲಿರುವ ಜೆಜೆ ಜುವೆಲರ್ಸ್ನ ಮಾಲೀಕರಾದ ಭರತ್ ಜೈನ್ ಎಂಬುವರ ಮನೆಯಲ್ಲಿ ಈ ಕಳ್ಳತನ ನಡೆದಿದೆ ಕಳ್ಳರು ಮನೆಯೊಳಗೆ ನುಗ್ಗಿದ ಸಂದರ್ಭದಲ್ಲಿ ಮನೆಯಲ್ಲಿ ಮನೆಯ ಕೆಲಸದಾಕೆ ಹಾಗೂ ಯಜಮಾನಿ ಇದ್ದರು ಯಜಮಾನಿಯ ಮೇಲೆ ಕಳ್ಳರು ಹಲ್ಲೆ ನಡೆಸಿ ನಗದು ಹಾಗೂ ಚಿನ್ನಾಭರಣ ಕದ್ದೊಯ್ದಿದ್ದಾರೆ ಕಳ್ಳರಿಂದ ಹಲ್ಲೆಗೊಳಗಾದ ಮನೆಯ ಯಜಮಾನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಪೊಲೀಸರಿಗೆ ದೂರು ನೀಡಿದ್ದಾರೆ ಪೊಲೀಸರ ಹೆಚ್ಚಿನ ತನಿಖೆಯಿಂದಷ್ಟೇ ಕಳುವಾಗಿರುವ ಚಿನ್ನಾಭರಣ ಹಾಗೂ ನಗದಿನ ನಿಖರ ಮಾಹಿತಿ ತಿಳಿಯಬೇಕಿದೆ ಘಟನೆಯ ಬಗ್ಗೆ ಸುದ್ದಿ ತಿಳಿಯುತ್ತಿದ್ದಂತೆ ಹೊಸ ಬಡಾವಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೆರಳುಚ್ಚು ತಜ್ಞರು ಹಾಗೂ ಶ್ವಾನದಳ ಭೇಟಿ ನೀಡಿ ತಪಾಸಣೆ ನಡೆಸಿದೆ ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ